ಹಂತಕರಿಗೆ ಉಗ್ರ ಶಿಕ್ಷೆಯನ್ನ ಕೊಡ್ತೀವಿ, ಘಟನೆಯ ಹಿಂದೆ ಯಾರೇ ಇದ್ರೂ ಅವರನ್ನ ಬಂಧಿಸ್ತೇವೆ. ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಡಿಜಿ ಐಜಿಪಿಯಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದೇನೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲು ಆದೇಶಿಸಿದ್ದೇನೆ. ಪ್ರಕರಣದ ಬಗ್ಗೆ ಮೊದಲು ಪ್ರಾಥಮಿಕ ಮಾಹಿತಿಯನ್ನ ಪಡಿಬೇಕು. ಎನ್ಐಎಗೆ ವಹಿಸಲು ಅದರದ್ದೇ ಆದಂತ ಕೆಲ ನಿಯಮ ಇರುತ್ತೆ. ಅವೆಲ್ಲವನ್ನು ಗಮನಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇವೆ. ಆವೇಶಕ್ಕೆ ಯಾರು ಒಳಗಾಗಬೇಡಿ, ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಸಿಎಂ. ತುರ್ತು ಸಭೆ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂತ ಮಾತಿದು, ಪ್ರವೀಣ್ ಕೊಂದ ಹಂತಕರಿಗೆ ಉಗ್ರ ಶಿಕ್ಷೆಯನ್ನು ಕೊಡ್ತೀವಿ, ಘಟನೆಯ ಹಿಂದೆ ಯಾರೇ ಇರಲಿ ಎಂಥವರೇ ಇರಲಿ ಅವ್ರನ್ನ ಬಂಧಿಸ್ತೀವಿ. ಬೆಂಗಳೂರಿನಲ್ಲಿ ಸಿಎಂ ಹೇಳಿದ್ದಾರೆ. ತುರ್ತು ಸಭೆಯ ನಂತರ ಡಿಜಿ ಐಜಿಪಿ ಅವರಿಂದ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಏನೇನಾಗಿದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡ್ಕೊಂಡಿದ್ದೇನೆ. ಯಾರು ತಪ್ಪಿತಸ್ಥರು ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇನೆ. ಪ್ರಕರಣದ ಬಗ್ಗೆ ಮೊದಲು ಪ್ರಾಥಮಿಕ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಏನಾಗಿದೆ ಅನ್ನೋದು ಎನ್ಐಎಗೆ ವಹಿಸಲು ಅದರದ್ದೇ ಆದಂಥ ಕೆಲ ನಿಯಮ ಇರುತ್ತೆ. ಎನ್ಐಎ ವಹಿಸಿ ಅಂತೇಳಿ ನೀವು ಹೇಳ್ತಾ ಇದ್ದೀರಿ, ಆದರೆ ಅದರದ್ದೇ ಆದಂಥ ನಿಯಮ ಇರುತ್ತೆ, ಕ್ರಮ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ಅವೆಲ್ಲವನ್ನು ಕೂಡ ಗಮನಿಸ್ಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ನೀವು ಯಾರು ಆವೇಶಕ್ಕೆ ಒಳಗಾಗಬೇಡಿ, ಶಾಂತಿಯನ್ನು ಕಾಪಾಡಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ತುರ್ತು ಸಭೆಯಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಸಿಎಂ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ನಡೆದಂಥ ಪ್ರವೀಣ್ ಅವರ ಹತ್ಯೆ ನಿನ್ನೆ ಆದ ತಕ್ಷಣವೇ ಪೊಲೀಸ್ ಸಂಪರ್ಕದಲ್ಲಿ ಇದ್ದೇವೆ. ಕಠಿಣ ಕ್ರಮ ತೆಗೆದುಕೊಳ್ಳಲು ನಿನ್ನೆ ಆದೇಶ ಮಾಡಿದ್ದೇನೆ. ಕೇರಳ ಪೊಲೀಸರ ಜೊತೆಗೆ ನಮ್ಮ ಪೊಲೀಸರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮಂಗಳೂರು ಎಸ್ ಪಿ ಕಾಸರಗೋಡು ಎಸ್ ಪಿ ಹತ್ರ ಮಾತಾಡಿದ್ದಾರೆ. ನಮ್ಮ ಕರ್ನಾಟಕದ ಡಿ ಜಿ ಪಿ ಕೇರಳ ಡಿ ಜಿ ಪಿ ಅವರ ಜೊತೆ ಮಾತಾಡಿದ್ದಾರೆ. ಇವತ್ತಿಗೂ ಕೂಡ ಟೀಮ್ಗಳನ್ನು ಮಾಡಿ ಕಾರ್ಯಾಚರಣೆ ನಡೀತಾ ಇದೆ. ಡಿ ಜಿ ಅವರ ಹತ್ರ ಡಿ ಜಿ ಅವ್ರನ್ನ ಕರೆಸಿ ಸಂಪೂರ್ಣ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ. ನಾನು ಎಲ್ಲ ನಮ್ಮ ಅಭಿಮಾನಿಗಳಿಗೆ ಭರವಸೆ ಕೊಡೋಕ್ಕೆ ಇಚ್ಛೆಪಡ್ತೇನೆ. ಆದಷ್ಟು ಬೇಗನೆ ಶೀಘ್ರದಲ್ಲಿಯೇ ಯಾರು ಕೊಲೆ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಗೆ ಗುರಿ ಮಾಡ್ತೇವೆ. ಅದು ಯಾವುದೂ ಅನುಮಾನ ಬೇಡ. ಹಿಂದೆ ಎಲ್ಲ ಪ್ರಕರಣಗಳಲ್ಲೂ ಕೂಡಲೇ ನಾವು ಕ್ರಮ ತೆಗೆದುಕೊಂಡಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಮಂಗಳೂರಿನ ವಿಚಾರ ಇರ್ಬೋದು, ಡಿ ಜೆ ಹಳ್ಳಿ ಇರ್ಬೋದು, ಮತ್ತು ಶಿವಮೊಗ್ಗದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಾವು ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೇವೆ ಅದೇ ರೀತಿ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೇವೆ. ಅಷ್ಟೇ ಅಲ್ಲ, ಇದ್ರ ಹಿಂದಿರುವಂಥ ವ್ಯಕ್ತಿಗಳು ಸಂಘಟನೆಗಳು ಯಾರೇ ಇದ್ದರೂ ಕೂಡ ಅವರು ಸೆದೆ ಬಡಿಯುವಂಥ ಕೆಲಸವನ್ನು ಮಾಡ್ತೇವೆ. ಇದೊಂದು ಸಮಾಜದಲ್ಲಿ ಹಿಂಸೆ ಮಾಡಿ ಕ್ಷೋಭೆಯನ್ನು ಉಂಟು ಮಾಡುವಂಥ ದುಷ್ಕೃತ್ಯ. ಈ ದುಷ್ಕರ್ಮಗಳನ್ನು ದಮನ ಮಾಡುವವರೆಗೂ ವಿಶ್ರಮಿಸೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಹೀಗಾಗಿ ಆವೇಶಕ್ಕೆ ಯಾರು ಕೂಡ ಒಳಗಾಗಬಾರ್ದು, ಎಲ್ಲರೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂಥೇಳಿ ನಾನು ಕಳಕಳಿ ವಿನಂತಿಯನ್ನು ನಾನು ಮಾಡ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡದೆ ಈ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕಂದು ನಾನು ಕೇಳ್ಕೊಳ್ತೇನೆ. ಪ್ರವೀಣ್ ನೆಟ್ಟಾರ್.